ಡ್ರೈವಿಂಗ್ ಸ್ಕೂಲ್ ನಿಮಗೆ ಪ್ರಾಪರ್ ಡ್ರೈವಿಂಗ್ ಹೇಳ್ಕೊಡ್ತಾರೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳ್ಕೊಡ್ತಾರೆ ಯು ನೀಡ್ ಎ ಪ್ರೊಫೆಷನಲ್ ಟ್ರೈನಿಂಗ್ ಪ್ರೊಫೆಷನಲ್ ಟ್ರೈನಿಂಗ್ ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಡ್ರೈವ್ ಮಾಡೋದು ತುಂಬ ರಿಸ್ಕ್ ಬೇಸಿಕ್ ಮಿನಿಮಮ್ ರಿಕ್ವೈರ್ಮೆಂಟ್ ಈಸ್ ಒಂದು ಕಾರು ಒಂದು ಬೈಕ್ ಒಂದು ಸ್ಕೂಟರ್ ಬೈಕ್ ಬಿಟ್ಟು ಬೇರೆ ಎಲ್ಲ ಫೋರ್ ವೀಲರ್ಗೆ ಸೆಪರೇಟ್ ಕ್ಲಚ್ ಬ್ರೇಕ್ ಒಂದು ಸೆಟ್ ಇರಬೇಕು ಟ್ರಕ್ ಬಸ್ಗೆ ಕ್ಲಚ್ ಬ್ರೇಕ್ ಜೊತೆ ಸೆಪರೇಟ್ ಸ್ಟೇರಿಂಗ್ ಇರಬೇಕು ತುಂಬ ಕಮ್ಮಿ ಅಂತಂದ್ರೆ ನಾನು ಹೇಳ್ತಾ ಇರೋದು ತುಂಬ ವರ್ಸ್ಟ್ ಕೇಸ್ ಇಷ್ಟು ಮಿನಿಮಮ್ ಅಲ್ಲಿ ಮಾಡ್ಬೋದು ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು 7-8 ಲಕ್ಷ ಆದ್ರೂ ಮಿನಿಮಮ್ ಬೇಕೇ ಬೇಕು ಇನಿಷಿಯಲ್ ಟೈಮಲ್ಲಿ ಬಿಗಿನಿಂಗ್ ಅಲ್ಲಿ ಒಂದು ಖಾಲಿ ಗ್ರೌಂಡ್ ಆ ತರ ಜಾಗಗಳಲ್ಲಿ ಹೇಳ್ಕೊಡೋದು ಬೆಟರ್ 10 ಡೇಸ್ ಕ್ಲಾಸ್ ಕೊಡ್ತೀವಿ 10 ಡೇಸ್ ಕ್ಲಾಸ್ಗೆ ಪರ್ ಕ್ಲಾಸ್ ನಮ್ದು ಅರೌಂಡ್ 200-225 ರುಪೀಸ್ ಖರ್ಚು ಆಗುತ್ತೆ ಈ ಥರ ಅಂದ್ಕೊಂಡು ಆಮೇಲೆ ನಮ್ಮ ಪ್ರಾಫಿಟ್ ಹಾಕೊಂಡು ಫೀಸ್ ಆಗಬೇಕು ಒಂದು 25% 30% ಆದರೂ ಪ್ರಾಫಿಟ್ ಉಳಿಯೋ ರೀತಿಯಲ್ಲಿ ನೋಡಿಕೊಂಡು ನಾವು ರೇಟನ್ನು ಫಿಕ್ಸ್ ಮಾಡ್ತೀವಿ ಒಂದು ಬ್ಯಾಚ್ಗೆ ಮಿನಿಮಮ್ ಅಂತಂದ್ರೂ ಒಬ್ಬರಾದರೂ ಇರಲೇಬೇಕು ಮ್ಯಾಕ್ಸಿಮಮ್ ಅಂದರೆ 3 ಜನ ಸೊ ಯಾಕಂದರೆ ಅವ್ರಿಗೂ ಕಂಫರ್ಟ್ ಇರಬೇಕು ನಮ್ಮ ಜೊತೆ ಡ್ರೈವಿಂಗ್ ಕಲಿಯೋದಕ್ಕೆ ಇನ್ಸ್ಟ್ರಕ್ಟ್ ಮಾಡೋದವರು ಇವಾಗ ಅಟ್ಲೀಸ್ಟ್ ಅವ್ರದ್ದು ಒಂದು ಬೇಸಿಕ್ ಆಗಿ ಒಂದು ಡಿಪ್ಲೊಮಾ ಇನ್ ಆಟೋಮೊಬೈಲ್ಸ್ ಅಥವಾ ಮೆಕ್ಯಾನಿಕಲಲ್ಲಿ ಡಿಪ್ಲೊಮಾ ಆಗಿರಲೇಬೇಕು ಬರ್ದಾ ಬರ್ದ ಯಾವಾಗ ಅವರು ಗೇರನ್ನು ಬಿಟ್ಟು ಸ್ಟೇರಿಂಗು ಮತ್ತು ಮುಂದೆ ನೋಡಿಕೊಂಡು ಗೇರ್ ಕಡೆ ನೋಡದೆ ಗೇರ್ ಹಾಕ್ತಾರೆ ಸೊ ಅವಾಗ ಅವರು ಅವ್ರದ್ದು ಡ್ರೈವಿಂಗನ್ನು ಒಂದು 30% ಕಲ್ತಿದ್ದಾರೆ ಅಂತ ದ ಮೇನ್ ಫೋಕಸ್ ಆನ್ ವಾಸ್ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ನಮ್ಮ ಕಡೆ ಒಂದು ಕಸ್ಟಮರ್ ಬಂದರೆ ನಮ್ಮ ಅವ್ರಿಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ರೆ ಅವರಿನ್ನು 3 ಜನಕ್ಕೆ ಹೇಳ್ತಾರೆ ಅಲ್ಲಿಂದ ಇಬ್ಬರು ಬರ್ತಾರೆ ಅದೇ ಮೇನ್ ಪಬ್ಲಿಸಿಟಿ ಸ್ಟಾರ್ಟ್ ಮಾಡುವಾಗ ಸಪೋಸ್ 5 ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದೆ ಅದು ವಿದಿನ್ 3 ಇಯರ್ಸ್ ನಿಮಗೆ ಸರಿಯಾಗಿ ಬಿಸ್ನೆಸ್ ಮಾಡಿದ್ರೆ ವಾಪಸ್ ಬಂದಿರುತ್ತೆ ಸೊ ಏನೇ ಆದರೂ ನಿಮಗೆ ಲಾಸ್ ಅಂತ ಏನಾಗೋದಿಲ್ಲ ಅಟ್ಲೀಸ್ಟ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟು 70-80% ಆದರೂ ಸೇಫ್ ಆಗುತ್ತೆ ಸೊ ನೀವು ಬಂಡವಾಳಕ್ಕೆ ಎದುರಬೇಕಾಗಿ ಕೂರಬೇಕಾಗಿರೋ ಅವಶ್ಯಕತೆ ಏನಿಲ್ಲ ಈ ಕೋರ್ಸನ್ನು ನೀವು ನೋಡೋಕೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ